ನಮಸ್ಕಾರ. ಉದಯಂಸ್ಕರ ನಾಟಕಕ್ಕೆ ಸ್ವಾಗತ. ಧಾರವಾಡ ಜಿಲ್ಲೆ ಕಲಘಟ್ಟಿ ತಾಲೂಕಿನ ಅನೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ನೀಡುವ ಆಹಾರದಲ್ಲಿ ಹುಳು ಪತ್ತೆಯಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ದೂರು ನೀಡಿದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಕಲಘಟ್ಟಿ ತಾಲೂಕಿನಲ್ಲಿ ಅಂಗನವಾಡಿ ಆಹಾರದಲ್ಲಿ ಹುಳುಗಳು ಪತ್ತೆಯಾಗಿವೆ. ಅಂಗನವಾಡಿ ಮಕ್ಕಳಿಗೆ ನೀಡುವ ಆಹಾರದಲ್ಲಿ ಹುಳುಗಳು ಕಂಡುಬಂದಿದೆ. ಹುಳುಗಳಿಂದ ತುಂಬಿದ್ದರೂ ಅವುಗಳನ್ನೇ ಬಳಸಿ ಆಹಾರ ಸಿದ್ಧ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತವಾಗಿದೆ. ಕಲಘಟಗಿ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಅಂಗನವಾಡಿ ಆಹಾರಗಳಲ್ಲಿ ಸಿಕ್ಕಾಪಟ್ಟೆ ಹುಳುಗಳು ಕಂಡುಬಂದಿವೆ. ಕಂಡರೂ ಕಾಣದಂತೆ ಇದ್ದುಕೊಂಡು ಅವುಗಳನ್ನೇ ಬಳಕೆ ಮಾಡಿಕೊಂಡು ಆಹಾರವನ್ನು ಸಿದ್ಧಪಡಿಸಲಾಗುತ್ತಿದೆ. ಹೀಗಾಗಿ ಪಾಲಕರು ಇಲಾಖಾ ಅಧಿಕಾರಿಗಳ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತಂತೆ ದೂರು ನೀಡಿದರೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹುಳುಗಳಿಂದ ಸಿದ್ಧಗೊಂಡ ಆಹಾರವನ್ನೇ ಅಂಗನವಾಡಿ ಮಕ್ಕಳು ತಿನ್ನುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡು ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಪಾಲಕರು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಇಂದು ಕೂಡ ಹತ್ತು ಹಲವಾರು ಬಾರಿ ಸಾರ್ವಜನಿಕರು ಕೂಡ ನನ್ನ ಹತ್ರ ಬಂದು ಇವತ್ತು ಅವರ ವಿರುದ್ಧ ಒಂದು ದಾಖಲೆಯಾಗಿ ಒಂದು ಸಾಕ್ಷಿ ಸಮೇತವಾಗಿ ದೂರಿದ್ದಾರೆ. ಇದರಲ್ಲಿ ಸಾಕಷ್ಟು ಹುಳುಗಳು ಇದ್ದಾವೆ. ಇದೇ ತರ ಮಕ್ಕಳಿಗೆ ಆಹಾರವು ಡಿಸ್ಪ್ಲೇ ಆಗ್ತಾ ಇದೆ ಎಲ್ಲ ಕಡೆನೂ. ಅದನ್ನ ಸರಿಯಾಗಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ನಾನು ಹೇಳ್ತಾ ಇದ್ದೇನೆ.